ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಿಡ್ತೀವಿ ಅಂತ ಅಧ್ಯಕ್ಷ ಹೇಳಿದ್ದಾರೆ ಅಂತ ಚುನಾವಣೆ ಹೇಳಿದ್ದಾರೆ. ಇಡಿನವರು ಸ್ವಲ್ಪ ಕೊಡಿ, ಸ್ವಲ್ಪ ಕೊಡಿ ದಯವಿಟ್ಟು. ಯಾವ ಇಡಿನವ್ರು ಹೇಳಿದ್ದಾರೆ ಅಲ್ಲ ಸರ್ಕಾರ, ಬಹುಶಃ ನಮ್ಗೆ ಮಾಹಿತಿ ಇಲ್ಲ, ನನಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಅಧ್ಯಕ್ಷ ನಿಮ್ ಕಾಲದಲ್ಲಿ ಮುಖ್ಯಮಂತ್ರಿ ಅವರಿಗೆ ನಾವು ಸುಮ್ಮನೆ ಸ್ವಲ್ಪ ಯಾರು ಏನು ಹರಿಶ್ಚಂದ್ರ ಮಮ್ಮಕ್ಕ ಬಂದಲ್ಲ ಗೆದ್ದು ಎಲ್ಲವೇ ಅಲ್ಲ ಇಲ್ಲಿ ಬರೀ ಭಾಷೆ ಮಾಡಿ ನಾವು ವಿರೋಧ ಪಕ್ಷದಲ್ಲಿ ನಮ್ಮ ಮನವಿ ಅಂತಾದ್ರೂ ತಗೊಳ್ಳಿ, ಸಲಹೆ ಅಂತಾದ್ರೂ ತಗೊಳ್ಳಿ. ಸಂಗಮೇಶ್ ಇದರಲ್ಲಿ ಈ ಪ್ರಕರಣದಲ್ಲಿ ಇದು ಪಾಪದ ಕೆಲಸ, ಯಾರೇ ಪಾಪ ಮಾಡಿದ್ರು ಅವ್ರನ್ನ ಬಲಿ ಹಾಕೋದಂತೂ ಶತಸಿದ್ಧ ಅನ್ನುವಂತ ನಿಲುವು ನಮ್ಮ ತೆಗೆದುಕೊಂಡಿದೆ. ನೀವು ಬೆಳಗ್ಗೆ ಯಾರು ತಪ್ಪು ಮಾಡಿದ್ರೆ ಹೇಳಿ, ಅದನ್ನ ಬಿಟ್ಟು ದಾರಿ ತಪ್ಪಿಸುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಇದು ಆಗಿರುವಂತಹದ್ದು ತಪ್ಪು ಅನ್ನುವಂತ ತನಿಖೆ ಯಾಕೆ ಒದ್ದಾಡ್ತಾರೆ ಅವರು ಮಂತ್ರಿ ಕೊಡ್ಲಿಕ್ಕೆ ಹೇಳಿ? ನಿಮ್ಮವ್ರು ಮಾತಾಡ್ತಾರೆ, ಮಂತ್ರಿ ಫಿಕ್ಸ್ ನಿಮ್ಮವ್ರು ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ಸುರೇಶ, ಹೆಣ್ಮಗಳು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ರೇಪ್ ಆದವಾಗ ಆ ಹೆಣ್ಮಗಳು ಯಾಕೆ ಹೋದ್ರು ಅಂತ ಅಷ್ಟೊತ್ತಲ್ಲಿ ಅಂತ ಹೇಳಿದವರು. ಈಗ ನೀವು ನೀವು ಬಂದಿವಾರ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಂತ್ರಿ ಹೆಣ್ಮಗಳು ಪಾಪ ಅವಳು ಯಾಕೆ ಹೋದ್ರಿ ಅಂತ ಕೇಳಿದ್ರು ನೀವು. ಆಸ್ ಎ ಹೋಮ್ ಮಿನಿಸ್ಟರ್ ಬೇರೆ ಕಡೆ ಹೋಗ್ತಾ ಇದ್ದಾರೆ.
ವಿರುದ್ಧ ಮಾತಾಡ್ತಾರೆ. ನಾನು ಮಾತಾಡಿದ್ರ ಮೇಲೆ ನೀವು ಮಾತಾಡಿ, ನಿಮ್ಗೆ ಅವಕಾಶ ಮಾತಾಡಿ, ಏನ್ ಬೇಕಾದ್ರೂ ಮಾತಾಡಿ. ನಂದು ಹೇಳಿದ ನಿರಾಕರಣೆ ಮುಂದುವರಿಸ, ಏನೂ ತೊಂದರೆ ಇಲ್ಲ. ಅಧ್ಯಕ್ಷರೇ, ನೀವ್ ತಮ್ಗೆ ಮನವಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವರೇ ಗೌರವವಾಗಿ ವಾಪಸ್ ಸಂತೋಷ ಇಲ್ಲ ಅಂದ್ರೆ ತಾವು ಅಧ್ಯಕ್ಷದಿಂದ ತೆಗೆದು ಹಾಕಬೇಕು. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಡಿ, ನಮಗೂ ಬೆಳಕ್ ಚೆಲ್ಲಿ. ಆರ್ ಓಪನ್, ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ. ಇವರು ಪ್ರೈವೇಟ್ ಏಜೆನ್ಸಿ, ನಾವು ಮಾತಾಡ್ಲಿ, ಯಾರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ನಮಗೂ ಕೊಡಿ ಸ್ವಲ್ಪ. ಸನ್ಮಾನ್ಯ ಕೃಷ್ಣ ಅವರು, ಕೃಷ್ಣ ಅವರು, ದಿನೇಶ್ ಅವರು, ಸುರೇಶ್ ಅವರು,